ವೇದಿಕೆಯಲ್ಲಿ ಭಾಗವಹಿಸಿದ ಸರ್ವ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತಾ ಬಹುಮಾನ್ಯರಾದ ಝೈನಿ ಉಸ್ತಾದರು ನಮ್ಮ ಮುಂದೆ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸಲವಾತುಲ್ಲಾಹಿ ವಸಲಾಮುಹು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವಆಲಿ ಕುಲ್ಲಿನ್ ವಅಸ್ಹಾಬಿಹಿಂ ಅಜ್ಮಾಇನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿ ರಹ್ಮಾನಿರ್ ರಹೀಮ್. ومن يبتغي غير الاسلام دينا فلن يقبل منه وهو في الاخره من الخاسرين. صدق الله صدق الله صدق الله مولانا العلي العظيم. قال سيدنا وحبيبنا محمد صلى الله عليه وسلم الخلق عيال الله احبهم الى الله انفعهم الى عياله. صدق رسول الله صلى الله عليه وسلم. ಕೈಕಂಬ ಪ್ರದೇಶದ ಸುನ್ನಿ ಸಂಘಟನೆಗಳ ಒಕ್ಕೂಟವಾದ ಸುನ್ನಿ ಕೋಆರ್ಡಿನೇಷನ್ ಕಮಿಟಿ ಏರ್ಪಡಿಸಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕುತ್ತಿಯಾಡಿ ಸಿರಾಜುಲ್ ಹುದಾದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಶರಿಯತ್ ಕಾನ್ಫರೆನ್ಸ್ ಸಭೆಯ ಅಧ್ಯಕ್ಷತೆ ವಹಿಸುತ್ತಿರುವ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಈ ಪ್ರದೇಶದ ಧಾರ್ಮಿಕ ನವೋತ್ಥಾನದ ಹಾದಿಯಲ್ಲಿ ಪರಿಣಾಮಕಾರಿಯಾಗಿ ದುಡಿಯುತ್ತಿರುವ ಸನ್ಮಿತ್ರ ಬದರುದ್ದೀನ್ ಅಜ್ಹರಿ ಅಲ್ ಕಾಮಿಲ್ ಸಕಾಫಿ ಅವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿರುವ ಹಾಗೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮವನ್ನು ಧನ್ಯಗೊಳಿಸುತ್ತಿರುವ ಕರ್ನಾಟಕ ಮುಸ್ಲಿಂ ಜಮಾಯತ್ ಕೌನ್ಸಿಲ್ ಪ್ರಧಾನ ಕಾರ್ಯದರ್ಶಿ ಅಬೂ ಸುಫಿಯಾನ್ ಮದನಿ, ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಕೆಕೆಎಂ ಕಾಮಿಲ್ ಸಕಾಫಿ, ಉತ್ತರ ಕರ್ನಾಟಕದ ಸುನ್ನತ್ ಜಮಾಅತಿನ ಸಂಘ ಕುಟುಂಬಗಳ ಸಕ್ರಿಯ ಸಾನ್ನಿಧ್ಯವಾಗಿರುವ ಬಿ ಇಬ್ರಾಹಿಂ ಸಕಾಫಿ ಮುಂತಾದ, ಶರಿಯಾ ಸಕಾಫಿ, ಕೆಸಿಎಫ್ ಖತರ್ ನ್ಯಾಷನಲ್ ಕಮಿಟಿ ಜನರಲ್ ಸೆಕ್ರೆಟರಿ ಅಬ್ದುಲ್ ರಹೀಂ ಸಾಯಿದಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನೀವೆಲ್ಲರೂ ಬಹಳ ಕಾತರದಿಂದ ಇವತ್ತು ಪೇರೋಡು ಸಾದರವರು ನಿಮ್ಮನ್ನು ಸಂದರ್ಶಿಸಲು ಬರುವಂತಹ ಮುಹೂರ್ತಕ್ಕಾಗಿ ಕಾಯುತ್ತಾ ಇದ್ದೀರಿ. ಅದೆಷ್ಟೋ ದಿನಗಳಿಂದ ಅದೆಷ್ಟೋ ಪ್ರಯತ್ನಗಳ ಬಳಿಕ ಕೂಡ ಒಂದು ದಿನಾಂಕ ಸಿಗಲು ಕಷ್ಟಪಡುವ ಸಂದರ್ಭ ಇರುವಾಗ ಪೇರೋಡು ಸಾದರವರೇ ನಮಗೆ ಡೇಟ್ ಕೊಟ್ಟು ಒಂದು ದಿನದಲ್ಲಿ ಕನಿಷ್ಠ 6 ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ನಮ್ಮೊಂದಿಗೆ ಸಂವಹನ ಮಾಡುವಂತಹ ಒಂದು ಸಂದರ್ಭವನ್ನು ಸೃಷ್ಟಿಕೊಟ್ಟಿದ್ದಾರೆ. ಸಿರಾಜುಲ್ ಹುದಾ ಎನ್ನುವ ಬೃಹತ್ತಾದ ಸಂಸ್ಥೆಯ ಮೂಲಕ ಪವಿತ್ರವಾದ ಇಸ್ಲಾಮಿ ಶರಿಯತ್ನ ಸಂರಕ್ಷಣೆಗಾಗಿ ನಡೆಸುತ್ತಿರುವ ಹೋರಾಟಗಳ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕೈಕಂಬ ಎನ್ನುವ ಈ ಪ್ರದೇಶದ ಪರಿಸರದಲ್ಲಿ ಅನೇಕ ಮಹಾತ್ಮರುಗಳ ಪಾದಸ್ಪರ್ಶದಿಂದ ಪುನೀತಗೊಂಡಂತಹ ಈ ಮಣ್ಣಿನಲ್ಲಿ ಸೈಯದ್ ಅಸ್ರಾರುದ್ದೀನ್ ವಲಿಯುಲ್ಲಾಹಿ ರಹಮತುಲ್ಲಾಹಿ ಅಲೈ, ಸೈಯದ್ ಹಸನ್ ಐದರೂಸ್ ಖದ್ದಸಲ್ಲಾಹು ಸಿರ್ರಹ ಹಾಗೂ ಬಾಬಾ ಫಖ್ರುದ್ದೀನ್ ಅವರ ಪವಿತ್ರವಾದ ಇರುವಿಕೆಯಿಂದ ಧನ್ಯಗೊಂಡಂತಹ ಈ ಪ್ರದೇಶಗಳಲ್ಲಿ ಸುನ್ನತ್ ಜಮಾಅತಿನ ಸಂಸ್ಥಾಪನೆಗಾಗಿ ನಿಜವಾದ ಧಾರ್ಮಿಕ ಮೌಲ್ಯಗಳ ಪ್ರತಿಪಾದನೆಗಾಗಿ ಪವಿತ್ರವಾದ ದೀನ ದಾವತ್ತಿಗಾಗಿ ಬದರುದ್ದೀನ್ ಅಜ್ಹರಿ ಉಸ್ತಾದರ ಮತ್ತವರ ತಂಡದ ನಾಯಕತ್ವದಲ್ಲಿ ಈ ಪ್ರದೇಶದಲ್ಲಿ ಪರಿಣಾಮಕಾರಿಯಾದಂತಹ ಕೆಲಸ ನಡೆಯುತ್ತಾ ಇದೆ. ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ. ಇಸ್ಲಾಮಿಕ್ ಶರಿಯತ್ ಎನ್ನುವ ಶಬ್ದ ಇತ್ತೀಚಿನ ಕಾಲಗಳಲ್ಲಿ ಅನೇಕ ಬಾರಿ ವಾರ್ತಾ ಮಾಧ್ಯಮಗಳ ಲೀಡಿಂಗ್ ನ್ಯೂಸ್ಗಳಾಗಿ ಇವತ್ತು ಬರ್ತಾ ಇದೆ. ಶರಿಯಾ ಎನ್ನುವುದು ಎಲ್ಲರ ಬಾಯಲ್ಲೂ ಕೂಡ ಇವತ್ತು ಹರಿದಾಡುತ್ತಾ ನಮ್ಮೆಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅಲ್ಲಲ್ಲಿ ಶರಿಯಾ ಸಂರಕ್ಷಣಾ ಕಾರ್ಯಕ್ರಮಗಳು, ತಹಫುಸೆ ಕಾನ್ಫರೆನ್ಸ್, ಶರಿಯಾ ಕಾನ್ಫರೆನ್ಸ್ಗಳು ಎಲ್ಲಾ ಕಡೆಗಳಲ್ಲೂ ಕೂಡ ನಡೆಯುತ್ತಾ ಇದೆ. ಅದರ ಅಂಗವಾಗಿ ಈ ಕೈಕಂಬದಲ್ಲೂ ಕೂಡ ಇವತ್ತು ನಾವು ಶರಿಯಾ ಸಂರಕ್ಷಣೆಯ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ರಿಗೂ ತಿಳಿದಿದೆ ಇಸ್ಲಾಮಿಕ್ ಶರಿಯತ್ ಅಂದ್ರೆ ಏನು.
ಮನುಷ್ಯರನ್ನ ಸೃಷ್ಟಿ ಮಾಡಿದವ ಸೃಷ್ಟಿಕರ್ತ ತನ್ನ ಸೃಷ್ಟಿಗಳು ಭೂಮಿ ಲೋಕದ ಮೇಲೆ ಯಾವ ರೀತಿಯಲ್ಲಿ ಬದುಕಬೇಕು ಎನ್ನುವುದಕ್ಕೆ ಸಿದ್ಧಪಡಿಸಿದ ತತ್ವಶಾಸ್ತ್ರಗಳ ಸಮಾಹಾರವನ್ನು ಶರೀಆ ಅಥವಾ ಕಾನೂನುಗಳ ಕಟ್ಟಳೆಗಳು ಅಂತ ನಾವು ಉದ್ದೇಶಿಸುತ್ತೇವೆ. ಸೃಷ್ಟಿಕರ್ತ ತನ್ನ ಸೃಷ್ಟಿಗಳು ಯಾವ ರೀತಿ ಬದುಕಬೇಕು ಎನ್ನುವುದಕ್ಕೆ ಸ್ಪಷ್ಟವಾಗಿ ಚೌಕಟ್ಟನ್ನು ಹಾಕಿಕೊಟ್ಟಂತಹ ನೀತಿ ನಿಯಮಗಳ ಸಂಗ್ರಹವನ್ನು ನಾವು ಶರೀಅತ್ ಅಂತ ಹೇಳುವುದಾದರೆ, ಆ ಶರೀಅತ್ತಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಗೆ ಸೃಷ್ಟಿಕರ್ತನ ಅಪ್ಪಣೆ ಇಲ್ಲದೆ ಸಾಮಾನ್ಯ ರಾಜಕಾರಣಿಗಳು ಆಡಳಿತ ವರ್ಗದವರು ಮಾಡಲು ಸಾಧ್ಯವಿಲ್ಲ ಅಂತಾದರೆ, ಅಂತಹ ಒಂದು ಸನ್ನಿವೇಶ ನಮ್ಮ ದೇಶದಲ್ಲಿ ಸಂಜಾತವಾಗಿದ್ದರೆ ಅದರ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದರೆ, ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೈಕಂಬದ ಸುನ್ನಿ ಕೋಆರ್ಡಿನೇಷನ್ ಕಮಿಟಿ ಇವತ್ತು ಶರೀಆ ಸಂರಕ್ಷಣಾ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ. ಸಹೋದರರೇ, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮೇತ 1.5 ಲಕ್ಷದಷ್ಟು ಪ್ರವಾದಿಗಳು ಯಾವುದೇ ಪ್ರಮಾದಿತ್ವಗಳಿಲ್ಲದೆ, ಯಾವುದೇ ತಪ್ಪುಗಳಿಲ್ಲದೆ, ಯಾವ ರೀತಿಯಲ್ಲೂ ಕೂಡ ತಪ್ಪು ಗ್ರಹಿಕೆಗೆ ಒಳಗಾಗುವಂತಹ ಕಾರ್ಯಕ್ರಮಗಳಿಲ್ಲದೆ ಈ ನಾಡಿನಲ್ಲಿ ಬೋಧನೆ ಮಾಡಿರುವಂತಹ ಪವಿತ್ರವಾದ ಶರೀಅತ್ತುಲ್ ಇಸ್ಲಾಂ, ಪವಿತ್ರವಾದ ಧಾರ್ಮಿಕವಾದಂತಹ ನೀತಿ ನಿಯಮಗಳು, ಯಾವುದಾದರೊಬ್ಬ ಹೆಣ್ಣಿಗೆ ತಲಾಖು ಕೊಡುವಂತಹ ಸಂದರ್ಭಗಳಲ್ಲಿ ಶರೀಅತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಂತಹ ಮಂದಿ ಎಲ್ಲಾ ಕಡೆಗಳಲ್ಲೂ ಕೂಡ ಎಬ್ಬಿಸುವಂತಹ ಇಂತಹ ವಿವಾದಗಳಲ್ಲಿ ಸಾಮಾನ್ಯರಿಗೆ ಅನೇಕ ಗೊಂದಲಗಳು ಹುಟ್ಟುವುದು ಸಹಜ. ಇಸ್ಲಾಮಿಕ್ ಶರೀಅತ್ ಎಂದ ತಕ್ಷಣ ಹೇಗಾದರೂ ಮಾಡಿ ಅದನ್ನು ತಿದ್ದುಪಡಿ ಮಾಡಬೇಕು ಎನ್ನುವಂತಹ ಒಂದು ಅಭಿಪ್ರಾಯವತ್ತು ಸಮಾಜದಲ್ಲಿ ಇದ್ದು ಬಂದಿದೆ. ನಿಜವಾಗಿ ಈ ದೇಶದಲ್ಲಿ ಶರೀಅತ್ತಿನ ಬಗ್ಗೆ ಕೋಲಾಹಲಗಳು ಹೇಳಲಿಕ್ಕೆ ಕಾರಣ ಏನು? ಸುಮಾರು 20-30 ವರ್ಷಗಳ ಹಿಂದೆ 1985 ಕಾಲಘಟ್ಟಗಳಲ್ಲಿ ಶೈಖ್ ಅಹ್ಮದ್ ಎನ್ನುವ ಒಬ್ಬ ಮನುಷ್ಯ ತನ್ನ ವಯೋವೃದ್ಧೆಯಾದ ಪತ್ನಿ ಶಾಹಬಾನು ಎನ್ನುವ ಮಹಿಳೆಗೆ ತಲಾಖು ಕೊಟ್ಟದ್ದರ ಬಗ್ಗೆ ನೀವು ಕೇಳಿದ್ದೀರಿ. ಮಧ್ಯಪ್ರದೇಶದ ಮಹಿಳೆ 62ರ ಹರೆಯದಲ್ಲಿ ತಲಾಖನ್ನು ಪಡೆಯಬೇಕಾದಂತಹ ಒಂದು ಸನ್ನಿವೇಶ ಬಂದಾಗ ತನ್ನ ಪತಿ ಶೇಖ್ ಅಹ್ಮದ್ ಎಂಬುವ ತನ್ನನ್ನು ಬೀದಿಪಾಲಾಗಿ ಮಾಡಿದ್ದಾನೆ, ತನಗೆ ಮೈಂಟೆನೆನ್ಸ್ ಕೊಡಬೇಕು, ಜೀವನಾಂಶವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಶಾಹಬಾನು ಎನ್ನುವ ಮಹಿಳೆ ಹೋಗ್ತಾಳೆ. ಶಾಹಬಾನು ಹೋಗಿ ತನ್ನ ಗಂಡನಿಂದಾದ ಅನ್ಯಾಯದ ಬಗ್ಗೆ ಆಕೆ ಹೇಳಬಹುದಿತ್ತು. ಆಕೆಗೆ ಈ ಜಗತ್ತಲ್ಲಿ ಈ ದೇಶದಲ್ಲಿರುವ ಕೋಟ್ಯಂತರ ಮುಸಲ್ಮಾನರು ಬೆಂಬಲ ಕೊಡುತ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಶಾಹಬಾನು ಏನು ಹೇಳಿದ್ರು? ಕೇವಲ ತನ್ನ ಗಂಡನ ವಿರುದ್ಧ ಕೇಸನ್ನು ಕೊಡುವುದನ್ನು ಬಿಟ್ಟು ಇಸ್ಲಾಮಿ ಶರೀಅತ್ನಲ್ಲಿ ಅಮೆಂಡ್ಮೆಂಟ್ಗಳು ಬೇಕು ಎನ್ನುವ ರೀತಿಯಲ್ಲಿ, ಶರೀಅತ್ನಲ್ಲಿ ತಿದ್ದುಪಡಿಗಳು ಬೇಕು ಎನ್ನುವ ರೀತಿಯಲ್ಲಿ ಶಾಹಬಾನು ಎನ್ನುವ ಮಹಿಳೆ ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ಸಂಪರ್ಕಿಸಿ ತನ್ನ ದೂರನ್ನು ಕೊಟ್ಟಂತಹ ಒಂದು ಸನ್ನಿವೇಶದೊಂದಿಗೆ ಭಾರತ ದೇಶದಲ್ಲಿ ಆ ಬಗ್ಗೆ ಬಹಳ ದೊಡ್ಡ ಕೋಲಾಹಲಗಳು ವಿವಾದಗಳು ಇದ್ದವು. ಅವತ್ತು ಸರ್ವೋಚ್ಚ ನ್ಯಾಯಾಲಯದ ಪರಮೋನ್ನತ ನ್ಯಾಯಾಧೀಶರಾಗಿದ್ದ ಚೀಫ್ ಜಸ್ಟಿಸ್ ಆಗಿದ್ದ ವೈ ವಿ ಚಂದ್ರಚೂಡ್ ಎನ್ನುವ ಅಂದಿನ ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳಿದರು, ಶಾಹಬಾನು ಎನ್ನುವ ಮಹಿಳೆಗೆ ಆಕೆಯ ಪತಿ ಶೇಖ್ ಅಹ್ಮದ್ ಎನ್ನುವ ತಲಾಖೆ ಹೇಳಿದ ಗಂಡ ಡೈವೋರ್ಸ್ ಕೊಟ್ಟಂತಹ ಪತಿ ಜೀವನಾಂಶವನ್ನು ಕೊಡಬೇಕು, ಜೀವನದ ಕೊನೆಯ ತನಕ ಬದುಕಲಿಕ್ಕಾಗಿ ಎಲ್ಲಾ ತಿಂಗಳುಗಳಲ್ಲೂ ಕೂಡ ಹಣ ಕೊಡಬೇಕೆನ್ನುವ ವಿಧಿಯನ್ನ ಚಂದ್ರಚೂಡರು ಹೊರಗೆ ಹೊರಡಿಸಿದ್ರು. ಇದು ಭಾರತ ದೇಶದಲ್ಲಿ ಶರೀಅತ್ನ ವಿರುದ್ಧ ನಡೆದಂತಹ ಅತ್ಯಂತ ದೊಡ್ಡ ಒಂದು ಹಲ್ಲೆಯಾಗಿತ್ತು. ಯಾಕೆಂದರೆ ಚಂದ್ರಚೂಡ ಅವತ್ತು ಎತ್ತಿ ಹಿಡಿದ ಈ ಒಂದು ತೀರ್ಪಿಗೆ ಅವರು ಕೊಟ್ಟ ಪುರಾವೆ ಪವಿತ್ರವಾದ ಕುರ್ಆನ್ ಒಂದು ಆಯತ್ ಆಗಿತ್ತು. ಫಲಿಲ್ ಮುತಲ್ಲಕಾತಿ ಮತಾಉಂ ಬಿಲ್ ಮಅರೂಫಿ ಹಕ್ಕಿನ್ ಹಕ್ಕನ್ ಅಲಲ್ ಮುತ್ತಕೀನ್. ಯಾರು ಸನ್ಮಾರ್ಗಾಚಾರಿಗಳಾದ ವ್ಯಕ್ತಿಗಳು ಅವರ ಪತ್ನಿಯರನ್ನ ತಲಾಖ್ ಹೇಳುವ ಸಂದರ್ಭ ಬರುವಾಗ ಅವರಿಗೆ ಮತಾಯ ಕೊಡಬೇಕು ಅಂತ ಪವಿತ್ರವಾದ ಕುರಾನ್ ಹೇಳಿದೆ. ಆ ಮತಾಯಿಗೆ ಅಲ್ಲಿ ಅರ್ಥ ತಫ್ಸೀರ್ಗಳನ್ನು ಅವಲಂಬಿಸಿ ಸಚ್ಚರಿತರಾದಂತಹ ಮಹಾತ್ಮರುಗಳಾದ ಕುರಾನ್ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳನ್ನು ಅನುಸರಿಸಿ ಹೇಳುವುದಾದರೆ ಅಲ್ಲಿ ಮತಾಉಂ ಬಿಲ್ ಮಅರೂಫ್ ಎನ್ನುವುದಕ್ಕೆ ಗಿಫ್ಟ್ ಕೊಡಬೇಕು, ಯಾವುದಾದರೂ ಉಡುಗೊರೆಗಳನ್ನು ಕೊಡಬೇಕು, ಯಾವುದಾದರೂ ಮಾನಸಿಕವಾದ ಸಂತೋಷವನ್ನು ನೀಡುವಂತಹ ಯಾವುದಾದರೂ ವಸ್ತುಗಳನ್ನು ಗಿಫ್ಟ್ ಆಗಿ ಕೊಡಬೇಕೆನ್ನುವುದನ್ನು ಬಿಟ್ಟರೆ ಮರಣದ ತನಕ ಪರಿತ್ಯಕ್ತ ಮಹಿಳೆಗೆ ಜೀವನಾಂಶವನ್ನು ಕೊಡಬೇಕೆನ್ನುವ ಒಂದು ವಿಧಿ ಇಸ್ಲಾಮಿಕ್ ಶರೀಅತ್ನಲ್ಲಿ ಇಲ್ಲ. ಕುರ್ಆನ್ ಆಯತನ್ನು ದುರ್ವ್ಯಾಖ್ಯಾನ ಮಾಡಿ ಸುಪ್ರೀಂ
ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್. ನಾನು ಅದನ್ನ ಅವರು ದುರ್ವ್ಯಾಖ್ಯಾನ ಮಾಡಿದ್ರು ಅಂತ ಹೇಳುವುದಿಲ್ಲ. ದುರ್ವ್ಯಾಖ್ಯಾನ ಮಾಡಿ ಕುರ್ಆನ್ ಮತ್ತು ಹದೀಸ್ ಗಳನ್ನ ತಪ್ಪು ತಪ್ಪಾದ ರೀತಿಯಲ್ಲಿ ಜನರ ಮುಂದೆ ಮಂಡಿಸುವ ಈ ಸಮಾಜದಲ್ಲಿರುವ ನೂತನವಾದಿಗಳು ಬರೆದಂತಹ ಕುರ್ಆನ್ ವ್ಯಾಖ್ಯಾನವನ್ನು ನೋಡಿ, ಒಂದು ವೇಳೆ ಚಂದ್ರಚೂಡರು ಆ ರೀತಿಯ ವಿಚಾರಗಳನ್ನ ತೀರ್ಪುಗಳನ್ನು ಕೊಟ್ಟಿರಬಹುದು. ಸಹೋದರರೇ, ಆ ಬಗ್ಗೆ ವಿವಾದವಾದಾಗ ಸಮಸ್ತ ಕೇರಳ ಜಮಿಯತ್ ಉಲಮ ಉಪಾಧ್ಯಕ್ಷರಾಗಿದ್ದ ಸೈಯದನ ತಾಜುಲ್ ಉಲಮ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಕದ್ದಸಲ್ಲಾಹು ಸಿರ್ರಾ ಶೈಖುನ ವಕಾಯಿದುನ ಸುಲ್ತಾನ್ ಉಲಮ ಗಾಂಧಬುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ ಮುಂತಾದ ಮಹಾತ್ಮರ ನೇತೃತ್ವದಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ದಿವಂಗತ ರಾಜೀವ್ ಗಾಂಧಿಯವರನ್ನ ದೆಹಲಿಯಲ್ಲಿ ಹೋಗಿ ಸಂದರ್ಶನ ಮಾಡಿ ಇಸ್ಲಾಮಿ ಶರೀಅತ್ನ ಹಸ್ತಕ್ಷೇಪ ಸಲ್ಲದು, ಶರೀಅತ್ನ ಸಂರಕ್ಷಣೆ ಮುಸಲ್ಮಾನರ ಜವಾಬ್ದಾರಿಯಾಗಿದೆ, ದೈವದತ್ತವಾದಂತಹ ಜೀವನ ಕ್ರಮಗಳನ್ನು ತಿದ್ದುವ ಯಾವ ಹಕ್ಕು ಕೂಡ ಮನುಷ್ಯರಿಗೆ ದೇವರು ನೀಡಿಲ್ಲ, ಆದ್ದರಿಂದ ಇಸ್ಲಾಮಿ ಶರೀಅತ್ತನ್ನ ವ್ಯಾಖ್ಯಾನ ಮಾಡುವ ಜವಾಬ್ದಾರಿಯನ್ನು ಇಲ್ಲಿರುವ ಕೋರ್ಟ್ಗಳು ವಹಿಸಿಕೊಳ್ಳುವುದು ಬೇಡ, ನ್ಯಾಯಾಲಯಗಳು ಆ ಬಗ್ಗೆ ತಲೆಗೆಡಿಸಿಕೊಳ್ಳುವುದು ಬೇಡ, ರಾಜಕಾರಣಿಗಳಾಗಿ ಅಫಿಡವಿಟ್ ಅನ್ನು ಸಲ್ಲಿಸುವುದು ಬೇಡ, ಶರೀಅತ್ತಿನ ಸಂರಕ್ಷಣೆಯ ಜವಾಬ್ದಾರಿಯನ್ನ ವಿದ್ವಾಂಸರಿಗೆ ಕೊಡಿ ಎನ್ನುವ ನಿಟ್ಟಿನಲ್ಲಿ ದಿವಂಗತ ರಾಜೀವ್ ಗಾಂಧಿಯವರ ಚೇಂಬರ್ ನಲ್ಲಿ ಹೋಗಿ ಸಮಸ್ತ ಕೇರಳ ಜಮಿಯತ್ ಉಲಮಾದ ವತಿಯಿಂದ ಮಾನ್ಯರಾದ ಕಮರುಲ್ ಉಲಮ ಕಂದಬರ ಮುಸ್ತಾದರ ನೇತೃತ್ವದಲ್ಲಿ ನಿಯೋಗವನ್ನು ಹೋದಾಗ ಆ ವಿವಾದಿತ ತೀರ್ಪಿನಿಂದ ಹಿಂದೆ ಬಂದು ಶರೀಅತ್ ಸಂರಕ್ಷಣೆಯ ಜವಾಬ್ದಾರಿಯನ್ನು ಸಮಸ್ತ ಉಲಮಾಗಳಿಗೆ ಆ ಕಾಲದಲ್ಲಿ ರಾಜೀವ್ ಗಾಂಧಿಯವರು ನೀಡಿದ್ದನ್ನು ಸ್ಮರಿಸಬಹುದು. ಸಹೋದರರೇ, 30 ವರ್ಷಗಳಿಂದ ಹಿಂದೆ ಬಂದಂತಹ ಈ ಒಂದು ಗೊಂದಲ ಅದು ಕ್ರಮೇಣ ತಣ್ಣಗಾಗುತ್ತಾ ಹೋಯಿತು. ಅನಂತರ ಇತ್ತೀಚಿನ ಕಾಲದಲ್ಲಿ ನಿಮಗೆ ಗೊತ್ತಿರಬೇಕು, ಉತ್ತರಾಖಂಡದಲ್ಲಿ ಇನ್ನೊಬ್ಬ ಮಹಿಳೆ, ಆಕೆ ಹೆಸರು ಶಾಯಿರಾ ಬಾನು, ಆಕೆ ಹೆಚ್ಚೇನು ವಯಸ್ಸಿಲ್ಲ, ಕೇವಲ 38 ವಯಸ್ಸು. ಆ 30 ವರ್ಷದ ಹಾಸುಪಾಸಿನಲ್ಲಿರುವ ಮಹಿಳೆ ಆಕೆಗೂ ಕೂಡ ಆಕೆ ಗಂಡ ತಲಾಖ್ ಎಂದು ಹೇಳಿದ. ಆ ಸಂದರ್ಭದಲ್ಲಿ ಆಕೆ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ಲು. ಏನಾಗಿತ್ತ ಆಕೆಯ ಸಮಸ್ಯೆ? ಆಕೆಗೆ ಅನೇಕ ಸಮಸ್ಯೆಗಳಿತ್ತು. ಆಕೆ ಮಕ್ಕಳನ್ನು ನೋಡಲಿಕ್ಕೆ ಗಂಡ ಬಿಡ್ತಾ ಇರಲಿಲ್ಲ. ಮದುವೆಯಾಗಿ ಸ್ವಲ್ಪ ಹೊತ್ತು ಆಕೆಗೆ ಮಕ್ಕಳು ಹುಟ್ಟುವ ಘಟ್ಟ ಸಂಭವ ಇಲ್ಲದ ಕಾರಣದಿಂದ ಆಕೆಯ ಮನೆಯಿಂದ ತನ್ನ ಅತ್ತೆ ಹೊರದೂಡಿದ್ಲು. ದೈಹಿಕವಾಗಿ ಅತ್ತೆಯಿಂದ ಪತಿಯಿಂದ ಆಕೆಗೆ ತೊಂದರೆಗಳು ಎದುರಾಗ್ತಾ ಇತ್ತು, ಮಾನಸಿಕವಾದಂತಹ ತೊಂದರೆಗಳು ಬರ್ತಾ ಇತ್ತು. ಶಾಯರಾಬನ್ ಎನ್ನುವ ಉತ್ತರಾಖಂಡದ ಮಹಿಳೆ ಕೂಡ ತನ್ನ ಪತಿಯ ದೌರ್ಜನ್ಯಗಳ ವಿರುದ್ಧ ಕೋರ್ಟ್ನಲ್ಲಿ ವಾದ ಮಂಡಿಸಿ ತನ್ನ ನ್ಯಾಯವನ್ನು ಪಡೆಯುವುದಕ್ಕೆ ಬದಲಾಗಿ ಆಕೆ ಕೂಡ ಶರೀಅತ್ತನ್ನು ತಿದ್ದುವ ಪ್ರಸ್ತಾಪವನ್ನು ಸುಪ್ರೀಂ ಕೋರ್ಟ್ನ ಮುಂದಿಡುತ್ತಾಳೆ. ಅನಂತರ ಮತ್ತೊಮ್ಮೆ ಶರೀಅತ್ ಸಂರಕ್ಷಣೆ ಎನ್ನುವುದು ಈ ನಾಡಿನಲ್ಲಿ ಬಹಳ ದೊಡ್ಡ ವಿವಾದವಾಗಿ ಸುದ್ದಿಯಾಗಿ ಎಲ್ಲರ ಬಾಯಲ್ಲೂ ಕೂಡ ಹರಡುತ್ತವೆ. ಅನೇಕ ಸಂದರ್ಭಗಳಲ್ಲಿ ಶರೀಅತ್ ಸಂರಕ್ಷಣೆಗೆ ಬೇಕಾದ ಹೋರಾಟಗಳು ಇಲ್ಲಿ ನಡೆಯುತ್ತದೆ. ಸಹೋದರರೇ, ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ, ದೀರ್ಘವಾದ ಮಾತಿಗೆ ಅವಕಾಶವಿಲ್ಲ. ಭಾರತ ದೇಶದ ಪವಿತ್ರವಾದ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ಒಂದು ಮಾತಿದೆ, ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ತನ್ನ ಧರ್ಮಗಳನ್ನ ಅನುಸರಿಸಿ ಬದುಕುವಂತಹ ಹಕ್ಕನ್ನು ಹೊಂದಿದ್ದಾರೆ. ಆ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲರಿಗೂ ಕೂಡ ತಮ್ಮ ತಮ್ಮ ಧರ್ಮಗಳನ್ನ ಪಾಲಿಸಿ ಬದುಕುವಂತಹ ಹಕ್ಕು ಈ ದೇಶದಲ್ಲಿದೆ. ಈ ದೇಶದ ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ ಮೂಲಭೂತವಾದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಫಂಡಮೆಂಟಲ್ ರೈಟ್ಸ್ ನ ಆರ್ಟಿಕಲ್ 25, 26, 27, 28ಗಳಲ್ಲಿ ದೇಶದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವುದೇ ಧರ್ಮವನ್ನು ಪಾಲನೆ ಮಾಡುವ ಹಕ್ಕನ್ನು ಕೊಡಲಾಗಿದೆ, ಧರ್ಮವನ್ನು ಪ್ರಚಾರ ಮಾಡುವ ಹಕ್ಕನ್ನು ಕೊಡಲಾಗಿದೆ, ಧರ್ಮವನ್ನು ಅನುಷ್ಠಾನ ಮಾಡುವ ಹಕ್ಕನ್ನು ಕೊಡಲಾಗಿದೆ, ಧರ್ಮವನ್ನು ಬಹಿರಂಗವಾಗಿ ಬೋಧನೆ ಮಾಡುವ ಹಕ್ಕನ್ನು ಕೊಡಲಾಗಿದೆ. ಧಾರ್ಮಿಕವಾದ ಬದುಕು ಎನ್ನುವುದು ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ಪವಿತ್ರವಾದ ಸಂವಿಧಾನ ಕೊಡಮಾಡಿದ ಮೂಲಭೂತವಾದ ಹಕ್ಕಾಗಿದ್ದರೆ, ಫಂಡಮೆಂಟಲ್ ರೈಟ್ಸ್ ಆಗಿದ್ದರೆ ಅದರ ವಿರುದ್ಧ ಯಾರಿಗೂ ಕೂಡ ಧ್ವನಿ ಎತ್ತುವ ಅವಕಾಶವಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರ ಸರ್ಕಾರ ಅನೇಕ ಬಾರಿ ಸಭಾರಂಭಗಳನ್ನು ಮಾಡಿ ಭಾರತ ದೇಶದಲ್ಲೊಂದು ಸಮಾನ ನಾಗರಿಕ ಸಂಹಿತೆಯನ್ನು ತರುವ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿದ್ದನ್ನು ಕೇಳಿದ್ದೀರಿ. ಯೂನಿಫಾರ್ಮ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೇನು? ನಾವೆಲ್ಲರೂ ಕೂಡ ಆತಂಕ ಪಟ್ಟ ಹಾಗೆ ಈ ದೇಶಕ್ಕೆ ಯಾವುದಾದ್ರೂ ಒಂದೇ ಕಾನೂನನ್ನು ತರುವಂತಹ ಪ್ರಸ್ತಾಪ, ಆ ಪ್ರಸ್ತಾಪವನ್ನು ಯಾವತ್ತೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಂಡಂತಹ ದೇಶವಾಗಿದೆ ನಮ್ಮ ದೇಶ. ಈ ದೇಶದ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭಾರತ ದೇಶದ ಸಂವಿಧಾನದ ಪ್ರಯಾಂಬಲ್ನಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ಒಂದು ಮಾತಿದೆ, ಸೋವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಈ ದೇಶ ಸೋವರಿನ್ ಸಾರ್ವಭೌಮವಾದಂತಹ ಒಂದು ದೇಶವಾಗಿದೆ.
ಈ ದೇಶ ಸೆಕ್ಯುಲರ್ ಆಗಿದೆ, ಜಾತ್ಯತೀತವಾದಂತಹ ದೇಶವಾಗಿದೆ, ಇದು ಸೋಷಲಿಸ್ಟ್ ಆಗಿದೆ, ಸಮಾನತಾವಾದವನ್ನು ಹೇಳುವಂತಹ ದೇಶವಾಗಿದೆ. ಅದಲ್ಲದೆ ಈ ದೇಶ ಒಂದು ರಿಪಬ್ಲಿಕ್ ಆಗಿದೆ, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಅಂಡ್ ಫಾರ್ ದ ಪೀಪಲ್, ಜನರಿಂದ ಜನರಿಗಾಗಿ ಆರಿಸಲ್ಪಡುವಂತಹ ಜನರ ಸರ್ಕಾರ ಉಳ್ಳಂತಹ ಒಂದು ನಾಡಾಗಿದೆ. ಅಂತಹ ಒಂದು ದೇಶದಲ್ಲಿ ದೇಶದ ಅತ್ಯಂತ ಶ್ರೇಷ್ಠವಾದ ಒಂದು ಸಂವಿಧಾನದ ಅತ್ಯಂತ ಶ್ರೇಷ್ಠವಾದ ಸಿದ್ಧಾಂತವಾಗಿ ಸೆಕ್ಯುಲರಿಸಂ ಎನ್ನುವ ಅಂಶ ಇಲ್ಲಿರುವಾಗ, ಯಾವುದೇ ಧರ್ಮದೊಂದಿಗೆ ವಿಶೇಷವಾದ ನಂಟಿಲ್ಲ, ಯಾವುದೇ ಧರ್ಮಕ್ಕೂ ವಿಶೇಷವಾದ ವಿರೋಧವಿಲ್ಲ, ಈ ನಿಟ್ಟಿನಲ್ಲಿ ಸಹೋದರರೇ ನಮ್ಮ ಪವಿತ್ರವಾದ ಸಂವಿಧಾನ ಆ ರೀತಿಯ ಹಕ್ಕುಗಳನ್ನು ನೀಡುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ವಿರುದ್ಧವಾದಂತಹ ಯಾವುದೇ ರೀತಿಯ ಪ್ರಸ್ತಾಪಗಳನ್ನು ಭಾರತದ ಮುಸಲ್ಮಾನರು ಯಾವತ್ತೂ ಕೂಡ ಸಹಿಸುವುದಿಲ್ಲ. ಆದ್ದರಿಂದ ನಾವು ಹೇಳ್ತಾ ಬಂದಿದ್ದೇವೆ, ಸಂವಿಧಾನದಲ್ಲಿ ಹಸ್ತಕ್ಷೇಪ, ಭಾರತದ ಸಂವಿಧಾನದಲ್ಲಿ ಹಸ್ತಕ್ಷೇಪ ಬೇಡ. ಇಲ್ಲಿ ಶರೀಅತ್ರ ಬಗ್ಗೆ ಯಾರಾದರೂ ಯಾವುದಾದ್ರೂ ರೀತಿಯ ಹೇಳಿಕೆಗಳನ್ನು ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಬೇಕಾ ಬರಬೇಕಾದ ತಿದ್ದುಪಡಿಯನ್ನು ತರಬೇಕಾಗ್ತದೆ. ಆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತರುವುದಕ್ಕೆ ಅವಕಾಶವಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಹೇಳುವ, ಭಾರತದ ಸಂವಿಧಾನದ ಮಾರ್ಗನಿರ್ದೇಶಕ ತತ್ವಗಳ ಬಗ್ಗೆ ಹೇಳುವಾಗ, ಆ ತತ್ವಗಳನ್ನು ಸ್ಥಾಪಿಸಿ ಅದನ್ನು ಯಶಸ್ವಿಗೊಳಿಸಲು ಈ ದೇಶದಲ್ಲಿ ಯಾವುದೇ ಕೋರ್ಟ್ಗಳು ಕೂಡ ಅದಕ್ಕೆ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಬಗ್ಗೆ ಪಾಸ್ ಮಾಡಲಿಕ್ಕೆ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶವಿಲ್ಲ. ಕೋರ್ಟ್ಗೆ ಹೋದರೆ ಆ ಹಕ್ಕನ್ನು ಸಂಸ್ಥಾಪನೆ ಮಾಡಿಕೊಡ್ಲಿಕ್ಕೆ ಕೋರ್ಟ್ಗಳಿಂದ ಸಾಧ್ಯವಿಲ್ಲದ ರೀತಿಯಲ್ಲಿ ನಿರ್ದೇಶಕ ತತ್ವಗಳು ಎನ್ನುವುದು ಒಂದು ಸಾಮಾನ್ಯವಾದ ಮಾರ್ಗದರ್ಶಕ ತತ್ವವಾಗಿ ಮಾತ್ರ ಭಾರತದ ಸಂವಿಧಾನದಲ್ಲಿದೆ. ಅದೇ ಸಂದರ್ಭದಲ್ಲಿ ಆ ಒಂದು ತತ್ವವನ್ನು ಹಿಡಿದುಕೊಂಡು ಈ ದೇಶದಲ್ಲಿ ಶರೀಅತ್ತಿನ ವಿರುದ್ಧವಾದಂತಹ ಹಸ್ತಕ್ಷೇಪಗಳನ್ನು ನಿರಂತರವಾಗಿ ನಾವು ಕಾಣ್ತಾ ಇದ್ದೇವೆ. ಮಹಿಳೆಯ ಬಗ್ಗೆ ಇಸ್ಲಾಮಿನ ನಿಲುವುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಾ ಇದೆ. ಮಹಿಳೆಯ ಬಗ್ಗೆ ಇಸ್ಲಾಮ್ ನಿಲುವೆ ಏನಾಗಿತ್ತು, ಮಹಿಳೆಯ ಬಗ್ಗೆ ಇಸ್ಲಾಮ್ ನಿಲುವಿನ ಬಗ್ಗೆ ಹೇಳುವಾಗ ಕೆಲವರು ಭಾವಿಸಿದ ಹಾಗೆ ತೋಚಿದಾಗ ಮನಸ್ಸು ಬಂದಾಗ ತಲಾಖ್ ಹೇಳಿ ಮಹಿಳೆಯನ್ನು ಬೀದಿಪಾಡು ಮಾಡುವಂತಹ ಒಂದು ಅವಕಾಶ ಯಾವತ್ತೂ ಕೂಡ ಶರೀಅತ್ ನೀಡಿಲ್ಲ. ತಲಾಖ್ ಎನ್ನುವುದರ ಬಗ್ಗೆ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅಬ್ಗದುಲ್ ಹಲಾಲಿ ಇಂದಲ್ಲಾಹಿ ತಲಾಖ್, ಅಲ್ಲಾಹನ ಹತ್ತಿರ ಸಮ್ಮತಾರ್ಹವಾದ ಕಾರ್ಯಗಳ ಪೈಕಿ ಅಲ್ಲಾಹನಿಗೆ ಅತ್ಯಂತ ದ್ವೇಷವುಳ್ಳಂತಹ ಒಂದು ಸಂಗತಿ ಎಂದರೆ ಅದು ತಲಾಖ್ ಆಗಿದೆ. ಒಬ್ಬ ಮಹಿಳೆಯನ್ನು ಡೈವೋರ್ಸ್ ಮಾಡಿ ಆಕೆಗೆ ನೀಡುವಂತಹ ವಿಚ್ಛೇದನವಾಗಿದೆ ಅಂತ ಪವಿತ್ರವಾದ ಇಸ್ಲಾಂ ಬಹಳ ಸ್ಪಷ್ಟವಾಗಿ ಸಾರಿದೆ. ಆದ್ದರಿಂದ ಒಬ್ಬ ಪುರುಷನಿಗೆ ಮನಬಂದಂತೆ ತಲಾಖ್ ಹೇಳುವ ಅವಕಾಶ ಯಾವ ಧರ್ಮ ಇಸ್ಲಾಂ ಧರ್ಮದ ಶರೀಅತ್ನ ಯಾವ ಭಾಗದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ಇವತ್ತು ಅದನ್ನೇ ಒಂದು ದೊಡ್ಡ ವಿಷಯವನ್ನಾಗಿ ಮಾಡಿ ಮಹಿಳೆಯರ ಸಂರಕ್ಷಣೆಗಾಗಿ ನಮ್ಮ ಸರ್ಕಾರಗಳು ಬಹಳಷ್ಟು ಕಣ್ಣೀರನ್ನು ಹಾಕಿ ನಾವು ಶರೀಅತ್ತನ್ನು ತಿದ್ದರೆ ಮಹಿಳೆಗೆ ಭಾರತದಲ್ಲಿ ಸಂರಕ್ಷಣೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಇವತ್ತು ನಾವು ಹೇಳಿಕೆಗಳನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ಸಹೋದರರೇ ಅದರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸನ್ನಿವೇಶ ಇವತ್ತು ನಮಗೆ ಒದಗಿ ಬಂದಿದೆ. ಮಹಿಳೆಯ ಬಗ್ಗೆ ಹೇಳುವುದಾದರೆ ಪವಿತ್ರವಾದ ಇಸ್ಲಾಂ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಮಹಿಳೆಗೆ ಕೊಟ್ಟಿದೆ. ಅತ್ಯಂತ ಸಣ್ಣ ಪ್ರಾಯದಿಂದ ಹಿರಿಯ ಪ್ರಾಯದ ತನಕವಿರುವ ಒಂದೊಂದು ಹಂತದಲ್ಲೂ ಕೂಡ ಮಹಿಳೆಗೆ ಇಸ್ಲಾಂ ಧರ್ಮ ನೀಡಿರುವ ಸ್ಥಾನಮಾನಗಳ ಬಗ್ಗೆ ಕುರ್ಆನ್ ಮತ್ತು ಹದೀಸ್ಗಳಲ್ಲಿ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಮಹಿಳೆಯನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ವಿವರವಾದ ರೀತಿಯಲ್ಲಿ ತನ್ನ ಶಿಷ್ಯಂದರಿಗೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆದೇಶಗಳನ್ನು ನೀಡಿದ್ದಾರೆ. ಅವರಿಗೆ ಬೇಕಾದ ಜೀವನಾಂಶ, ಅವರಿಗೆ ಬೇಕಾದ ಶಿಕ್ಷಣ, ಅವರಿಗೆ ಬೇಕಾದ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ಯಾವ ರೀತಿಯಲ್ಲಿ ಒದಗಿಸಬೇಕೆನ್ನುವುದು ಒಬ್ಬ ಮಹಿಳೆ ಮಗುವಾಗಿದ್ದಾಗ ಆಕೆಯ ತಂದೆಗೋ, ಆಕೆ ವಿವಾಹಿತಳಾದ ಸಂದರ್ಭದಲ್ಲಿ ಆಕೆಯ ಪತಿಗೋ, ಅನಂತರದ ದಿನಗಳಲ್ಲಿ ಆಕೆಯ ಮಕ್ಕಳಿಗೋ ಸ್ಪಷ್ಟವಾದ ಆದೇಶವನ್ನ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ದಾರೆ. ಆದ್ದರಿಂದ ಮಹಿಳೆಗೆ ಇಸ್ಲಾಂ ನೀಡಿರುವ ಸ್ಥಾನಮಾನಗಳ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಆತಂಕಗಳಿಗೆ ಆಸ್ಪದವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೈಕಂಬ ಪರಿಸರದಲ್ಲಿ ಬದರುದ್ದೀನ ಸಹರಿಯವರ ನಾಯಕತ್ವದಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಧಾರ್ಮಿಕವಾದ ಕೇಂದ್ರಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಮುಸ್ಲಿಂ ಮಹಿಳೆಗೆ ಗೊತ್ತಿದೆ ತನ್ನ ಸ್ಥಾನಮಾನ ಏನು ಎಂಬುದರ ಬಗ್ಗೆ. ಇಸ್ಲಾಂ ಆಕೆಯನ್ನು ಯಾವತ್ತೂ ಕೆಟ್ಟದಾಗಿ ನಡೆಸಿಕೊಂಡಿಲ್ಲ ಎನ್ನುವುದು
ಒಬ್ಬ ಮುಸ್ಲಿಂ ಮಹಿಳೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕೋಟ್ಯಂತರ ಮುಸ್ಲಿಂ ಮಹಿಳೆಯರುವಂತಹ ಭಾರತದಲ್ಲಿ ಯಾವುದಾದರೊಬ್ಬ ಶಾಬಾನು ಬಾನುವಿಗಾಗಿ, ಯಾವುದಾದರೊಬ್ಬ ಶೈರಾ ಬಾನುವಿಗಾಗಿ ಶರೀಅತನ್ನ ತಿದ್ದುಪಡಿ ಮಾಡುವ ಬಗ್ಗೆ ಈ ನಾಡಿನಲ್ಲಿರುವ ಯಾರಿಗೂ ಕೂಡ ಒಲವಿಲ್ಲ. ಒಂದು ಮಾತನ್ನು ನಾವು ಹೇಳಬೇಕು, ಇಂತಹ ರೀತಿಯಲ್ಲಿರುವ ಅಪ್ರಬುದ್ಧವಾದ ಹೇಳಿಕೆಗಳು ನಮ್ಮ ರಾಜಕಾರಣಿಗಳಿಗೆ ಅಥವಾ ಈ ರೀತಿಯ ಪುಸ್ತಕಗಳನ್ನ ಕೋಟ್ ಮಾಡಿ ಕೋರ್ಟ್ನಲ್ಲಿ ತೀರ್ಪುಗಳನ್ನು ಕೂಡ ಕೊಡುವಂತಹ ಸಂದರ್ಭಗಳು ನಮ್ಮ ನ್ಯಾಯಾಲಯಗಳಿಗೆ ಬರಲಿಕ್ಕೆ ಕಾರಣ ಇಸ್ಲಾಮೀ ಕಾನೂನುಗಳನ್ನು ನಿರಂತರವಾಗಿ ದುರುಪಯೋಗ ಮಾಡುತ್ತಿರುವಂತಹ ನೂತನವಾದಿಗಳ ಕೆಲಸಗಳ ಕಾರಣದಿಂದ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನೀಗಾಗಲೇ ಹೇಳಿದ ಹಾಗೆ ಚಂದ್ರಚೂಡರು ಕುರ್ಆನ್ ವಾಕ್ಯವನ್ನು ಉಲ್ಲೇಖಿಸಿ ಜೀವನಾಂಶವನ್ನು ಕೊಡಬೇಕೆನ್ನುವ ತೀರ್ಮಾನವನ್ನು ಕೊಡಬೇಕಾದರೆ ಆ ಕುರ್ಆನ್ ವ್ಯಾಖ್ಯಾನ ಸುನ್ನಿಗಳದ್ದಾಗಿರಲಿಲ್ಲ, ಸುನ್ನಿಯೇತರರು ಬರೆದಂತಹ ಕುರ್ಆನ್ ವ್ಯಾಖ್ಯಾನ. ನಿಮ್ಗೆ ಗೊತ್ತಿರಬೇಕು, ಒಬ್ಬ ಕುರ್ಆನ್ ಅನ್ನು ವ್ಯಾಖ್ಯಾನ ಮಾಡಬೇಕಾದರೆ ಅದಕ್ಕೆ ಯಾವುದೆಲ್ಲ ಅರ್ಹತೆಗಳಿವೆ, ಯಾವ ರೀತಿಯಲ್ಲಿ ಅದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು, ಎಷ್ಟು ಜ್ಞಾನ ಸಂಪತ್ತನ್ನು ಹೊಂದಬೇಕು, ಇದು ಯಾವುದೂ ಇಲ್ಲದೆ ಕೇವಲ ಅರಬಿ ಭಾಷಾ ನಿಘಂಟುಗಳನ್ನು ಅವಲಂಬಿಸಿ ಕುರ್ಆನ್ಗೆ ಅರ್ಥ ಕೊಡುವಂತಹ ಪ್ರಯತ್ನಗಳನ್ನು ಸುನ್ನತ್ ಜಮಾತಿನ ವಿರೋಧಿಗಳಾದ ನೂತನವಾದಿಗಳು ಇಲ್ಲಿ ಜಾರಿಗೆ ತಂದದ್ದರ ಫಲವಾಗಿ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ, ನ್ಯಾಯಾಧೀಶರುಗಳ ಬಳಿ, ನ್ಯಾಯವಾದಿಗಳ ಬಳಿ ಕುರ್ಆನ್ ಅನ್ನು ಮತ್ತು ಹದೀಸ್ಗಳನ್ನು ತಪ್ಪಾಗಿ ತಿಳಿಯುವಂತಹ ಸಂದರ್ಭಗಳಲ್ಲಿ ಬರುತ್ತಾ ಇದೆ. ಆದ್ದರಿಂದಲೇ ಕುಚ್ಚಾಡಿ ಸಿರಾಜುಲ್ ಹುದಾದಂತಹ ಸಂಸ್ಥೆಗಳ ಮೂಲಕ ಶರೀಅತ್ರ ಬಗ್ಗೆ ಸರಿಯಾದ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳು ಇಲ್ಲಿ ಸಹೋದರರೇ ಪರಿಣಾಮಕಾರಿಯಾಗಿ ನಡೆಯಬೇಕಾಗಿದೆ. ಕುಚ್ಚಾಡಿ ಶರೀಅತ್ ಸಿರಾಜುಲ್ ಹುದಾದ ಬಗ್ಗೆ ಹೇಳುವುದಾದರೆ ಪೇರೋಡು ಸಾದ್ರವರು 25 ವರ್ಷಗಳ ಹಿಂದೆ ಸ್ಥಂಸಾಪನೆ ಮಾಡಿದ ಆ ಸಂಸ್ಥೆಯ ಮೂಲಕ ಇವತ್ತು 1,000+ ಮಕ್ಕಳಿಗೆ ಅವರು ಜ್ಞಾನವನ್ನು ನೀಡಿದ್ದಾರೆ. 13,500 ಮಕ್ಕಳಲ್ಲಿ ಕಲಿತಾ ಇದ್ದಾರೆ. 13,500 ಮಕ್ಕಳಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಜಾತಿ ಭೇದವನ್ನು ನೋಡಿ ಅಲ್ಲಿ ಅಡ್ಮಿಷನ್ ಕೊಟ್ಟಿಲ್ಲ. ಕೇವಲ ಧಾರ್ಮಿಕವಾದ ವಿದ್ಯಾಕೇಂದ್ರಗಳನ್ನು ಮಾತ್ರ ಅವರು ಪ್ರಾರಂಭ ಮಾಡಿಲ್ಲ. ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇಸ್ಲಾಮೀ ಶಿಕ್ಷಣ ಎನ್ನುವ ಕಾನ್ಸೆಪ್ಟ್ನಲ್ಲಿ ಭೌತಿಕ ಧಾರ್ಮಿಕ ಎನ್ನುವ ಭೇದ ಭಾವಗಳಿಲ್ಲ. ಭೌತಿಕ ಧಾರ್ಮಿಕ ಎನ್ನುವ ಭೇದ ಭಾವಗಳಿಲ್ಲದೆ ಭೌತಿಕ ಧಾರ್ಮಿಕ ಎನ್ನುವ ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಅಗತ್ಯವಾದಂತಹ ಎಲ್ಲಾ ರೀತಿಯ ಶಿಕ್ಷಣಗಳನ್ನು ಕಲಿಸುವ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸವನ್ನು ಭೌತಿಕ ಅಂತ ಹೇಳ್ತಾರೆ, ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸವನ್ನು ಧಾರ್ಮಿಕ ಅಂತ ಹೇಳ್ತಾರೆ. ಆದ್ದರಿಂದ ದೇಹ ಮತ್ತು ಆತ್ಮ ಇರುವ ಪ್ರತಿಯೊಬ್ಬರು ಕೂಡ ಎರಡು ವಿದ್ಯಾಭ್ಯಾಸಗಳನ್ನು ಕಲಿಯುವುದು ಬಹಳ ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಮನುಷ್ಯರಿಗೂ ಅಗತ್ಯವಾದಂತಹ ಮೌಲ್ಯಯುತವಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟು ದೇಶದ ಸತ್ಪ್ರಜೆಗಳನ್ನು ಸೃಷ್ಟಿ ಮಾಡುವ ಅತ್ಯಂತ ಶ್ರೇಷ್ಠವಾದ ಯಜ್ಞದಲ್ಲಿ ನಮ್ಮ ಉಲಮಾಗಳು ಇವತ್ತು ವ್ಯಾಪೃತರಾಗಿದ್ದಾರೆ. ಏನು ಸಿರಾಜುಲ್ ಹುದಾದ ಸಮ್ಮೇಳನಕ್ಕೆ ಏನು ವೈಶಿಷ್ಟ್ಯ? ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಸಿರಾಜುಲ್ ಹುದಾ ಎನ್ನುವ ಸಂಸ್ಥೆ, ಸುಮಾರು 215 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಂಸ್ಥೆಯ ಪ್ರಚಾರಕ್ಕಾಗಿ ಪೇರೋಡು ಸಾದ್ರವರು 3-4 ದಿನಗಳನ್ನು ಖರ್ಚು ಮಾಡಿ ಇಲ್ಲೆಲ್ಲ ಸುತ್ತಾಡಿ ಭಾಷಣಗಳನ್ನು ಮಾಡಿ ಯಾತಕ್ಕಾಗಿ ತಮ್ಮ ಸಮಯವನ್ನು ಇದಕ್ಕಾಗಿ ವಿನಿಯೋಗ ಮಾಡ್ತಾರೆ ಅಂತ ಕೇಳಿದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ ನಮ್ಮಲ್ಲಿ ಬರ ಇಲ್ಲ, ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ ಕೊರತೆ ಇಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಭಾರತ ದೇಶ ಜಗತ್ತಿನ ಅತ್ಯಂತ ದೊಡ್ಡ ಎಜುಕೇಶನಲ್ ಹಬ್ ಆಗಿ ಬೆಳೀತಾ ಇದೆ. ಒಂದೊಂದು ವರ್ಷಗಳಲ್ಲೂ ಕೂಡ ಈ ದೇಶದಲ್ಲಿ ಅದೆಷ್ಟೋ ಲಕ್ಷಾಂತರ ಮಂದಿ ಪದವಿದಾರಿಗಳು, ಪದವೀಧರರು ಸರ್ಟಿಫಿಕೇಟ್ನ ಕಾಪಿಗಳನ್ನು ಹಿಡಿದುಕೊಂಡು ಹೊರಬರ್ತಾ ಇದ್ದಾರೆ. ಅದೆಷ್ಟೋ ಮಂದಿ ಈ ದೇಶದಲ್ಲಿ PhD ಪಡೆಯುತ್ತಾ ಇದ್ದಾರೆ, ಲಕ್ಷಾಂತರ ಮಂದಿ ಸ್ನಾತಕೋತ್ತರ ಪದವಿಗಳನ್ನು ಪಡೆಯುತ್ತಾ ಇದ್ದಾರೆ. ಮತ್ತೆ ನೀವು ಆಲೋಚನೆ ಮಾಡಿ ನೋಡಿ, ನಮ್ಮ ದೇಶದ ಸ್ಥಿತಿಗತಿಗಳು ಯಾಕೆ ಸುಧಾರಣೆಗೊಳ್ಳುವುದಿಲ್ಲ, ನಮ್ಮ ದೇಶ ಯಾಕೆ ಕೋಮು ದ್ವೇಷದಿಂದ ಹೊರಬರುವುದಿಲ್ಲ, ನಮ್ಮ ದೇಶದಲ್ಲಿ ಯಾಕೆ ಮನುಷ್ಯ ಮನುಷ್ಯರನ್ನ ಪ್ರೀತಿ ಮಾಡಲಿಕ್ಕೆ ತಯಾರಾಗುವುದಿಲ್ಲ, ನಮ್ಮ ದೇಶದಲ್ಲಿ ಯಾಕೆ ಕಾಳಧನವನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನಮ್ಮ ದೇಶದ ರಸ್ತೆಗಳು, ನಮ್ಮ ದೇಶದ ಬ್ರಿಡ್ಜ್ಗಳು ಯಾಕೆ ರಿಪೇರ್ ಆಗಿ ಸ್ವಸ್ಥವಾದಂತಹ ಒಂದು ನಾಡಲ್ಲಿ ಸೃಷ್ಟಿಯಾಗುವುದಿಲ್ಲ ಸಹೋದರೇ? ಕಾರಣ ಏನು ಅಂತ ಕೇಳಿದರೆ, ವಿದ್ಯಾಭ್ಯಾಸ ಅಂತ ಹೇಳಿದರೆ ಟೆಸ್ಟ್ ಬುಕ್ ಅಲ್ಲಿರುವುದನ್ನು ಉರು ಹೊಡೆಯುವುದಲ್ಲ. ವಿದ್ಯಾಭ್ಯಾಸ ಅಂತ ಹೇಳಿದ ತಕ್ಷಣ
ಯಾವುದಾದ್ರೂ ಒಬ್ಬ ಮನುಷ್ಯನ ಹೆಸರಿನ ಮುಂದೆ ಯಾವುದಾದ್ರೂ ಆಂಗ್ಲ ಆದ್ಯಾಕ್ಷರಗಳನ್ನು ಸೇರಿಸುವುದಲ್ಲ, ಇಂಗ್ಲಿಷ್ ಇನಿಷಿಯಲ್ ಗಳನ್ನು ಸೇರಿಸುವುದಲ್ಲ. ವಿದ್ಯಾಭ್ಯಾಸವೆಂದ ತಕ್ಷಣ ಯಾವುದೇ ಸಂಸ್ಥೆಗಳ ಕಾನ್ವೊಕೇಶನ್ ಕಾರ್ಯಕ್ರಮಗಳಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಪ್ರಮಾಣ ಪತ್ರಗಳನ್ನು ಕೊಡುವುದಲ್ಲ. ಮತ್ತೇನು ವಿದ್ಯಾಭ್ಯಾಸ ಅಂತ ಹೇಳಿದರೆ, ವಿದ್ಯೆ ಅಂದರೇನು, ಜ್ಞಾನ ಅಂದರೇನು, ಎಜುಕೇಶನ್ ಎನ್ನುವುದಕ್ಕೆ ಜ್ಞಾನಿಗಳು ಕೊಟ್ಟ ಅರ್ಥ ಪ್ರೊವೈಡಿಂಗ್ ನಾಲೆಜ್, ವಿದ್ಯಾಭ್ಯಾಸ ಅರಿವನ್ನು ಕೊಡುವುದು ಎನ್ನುವುದಾಗಿದೆ. ಎಜುಕೇಶನ್ ಮೀನ್ಸ್ ಪ್ರೊವೈಡಿಂಗ್ ನಾಲೆಜ್, ಅರಿವನ್ನು ಕೊಡುವುದಕ್ಕೆ ನಾವು ವಿದ್ಯಾಭ್ಯಾಸ ಅಂತ ಹೇಳ್ತಾವೆ. ಆ ಅರಿವನ್ನು ಕೊಡುವಾಗ ಯಾವ ರೀತಿಯಲ್ಲಿರುವ ಅರಿವನ್ನು ಸಮಾಜಕ್ಕೆ ಕೊಡಬೇಕು? ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್. ಈ ಮಹತ್ತಾಯ ವೇದಿಕೆಗೆ ಈ ಪರಿಸುತ್ ಈ ಬರಕತಾಯಿ ರಾಯತ್ ಅಶೇಖ್ ಅಸರರುದ್ದೀನ್ ವಲಿಯುಲ್ಲಾಹಿ ಕದ್ದಸಲ್ಲಾಹು ಸರಹುಲ್ ಅಜೀಜರೇ, ಈ ಮಹತ್ತಾಯ ರಾಯತ್ತಿಗೆ ಅಹ್ಲು ಸುನ್ನತಿ ವಲ್ ಜಮಾಅತ್ತಡೆ ಪೇಡಿಸ್ ಸಿಂಹಮಾಯ ಎಲ್ಲಾ ಮಾರ್ಗ ಆವೇಶಮಾಯ ಬಹುಮಾನಪಟ್ಟ ಪೇರೋಡು ಸಾದ್ ಶೇಖೋನ ಪೇರೋಡು ಸಾದ್ ಈ ಮಹತ್ತಾಯ ವೇದಿಕೆ ಬಂದೋಂಡು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ತಾಲಾ ಅಲ್ ಬದ್ರು ಅಲೈನಾ ಮಿನ್ ಸನಿಯಾ تلوضا وجب الشكر علينا مدى شهيدا ಸಹೋದರರೆ, ನಾನು ಇವತ್ತು ನನ್ನ ಭಾಷಣವನ್ನು ಚುಟುಕುಗೊಳಿಸ್ತಾ ಇದ್ದೇನೆ. ನಾವೆಲ್ಲರೂ ಕಾಯುತ್ತಿರುವ ಪೇರೋಡು ಸಾದರು ಆಗಮಿಸಿದ್ದಾರೆ. ಆದ್ದರಿಂದ ಒಂದೇ ಒಂದು ಮಾತನ್ನು ಮಾತ್ರ ನಾನು ಹೇಳ ಬಯಸ್ತಾ ಇದ್ದೇನೆ. ಶಿಕ್ಷಣ ಎಂಬ ಹೆಸರಲ್ಲಿ ಕೊಡುವ ಸರ್ಟಿಫಿಕೇಟ್ಗಳಿಂದ, ಶಿಕ್ಷಣ ಎಂಬ ಹೆಸರಲ್ಲಿ ಕೊಡುವಂತಹ ಸಿಲೆಬಸ್ಗಳಿಂದ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಶವನ್ನು ಉದ್ಧಾರ ಮಾಡುವ ಶಿಕ್ಷಣ ಯಾವುದು? ಹೃದಯಗಳನ್ನು ಬೆಳಗಿಸುವಂತಹ ಶಿಕ್ಷಣ, ಮನಸ್ಸಿಗೆ ಆತ್ಮಕ್ಕೆ ಆಹಾರವನ್ನು ಕೊಡುವಂತಹ ಶಿಕ್ಷಣ. ಆ ಶಿಕ್ಷಣವನ್ನು ಕೊಡಲಿಕ್ಕೆ ಯಾರಿಂದ ಸಾಧ್ಯ? ಅದು ವಿದ್ವಾಂಸರಿಂದ ಮಾತ್ರ ಸಾಧ್ಯ, ಜ್ಞಾನಿಗಳಿಂದ ಮಾತ್ರ ಸಾಧ್ಯ. ಬಿಸ್ನೆಸ್ ಜನಗಳು ಲಾಭದ ದೃಷ್ಟಿಯಿಂದ ಸಂಸ್ಥಾಪನೆ ಮಾಡುವ ಸಂಸ್ಥೆಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ. ರಾಜಕಾರಣಿಗಳು ಸ್ಥಾಪನೆ ಮಾಡುವ ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ ಅವಕಾಶ ಇಲ್ಲ. ಆದ್ದರಿಂದ ಈ ನಾಡಿನ ನಿಷ್ಕಳಂಕರಾದ ಆಲಿಂಗಳು ಇವತ್ತು ತ್ಯಾಗ ಮಾಡಿ ಅಲ್ಲಲ್ಲಿ ಹೋಗಿ ಜನಸಾಮಾನ್ಯರಿಂದ ಹಣಗಳನ್ನು ಕಲೆಕ್ಷನ್ ಮಾಡಿ ಸ್ಥಾಪನೆ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳ ಮೂಲಕ ಸತ್ ಪ್ರಜೆಗಳನ್ನು ಕಟ್ಟುವ ಕೆಲಸ ಇವತ್ತು ನಡೀತಾ ಇದೆ. ಪೇರೆಡು ಸಾವಿರ 25 ವರ್ಷ ಆಯಿತು ಸಿರಾಜರದ ಕಟ್ಟಿ. ಆ 25 ವರ್ಷಗಳಲ್ಲಿ ಏನು ಸಾಧಿಸಿದ್ದಾರೆ ನಿಮಗೆ ಗೊತ್ತಿರಬೇಕು. ಪವಿತ್ರವಾದ ಸುನ್ನತ್ ಜಮಾಅತ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಚರ ಸಹಚರ ಬಂಧು ಮಿತ್ರಾದಿಗಳ ಮೂಲಕ ಹಾದು ಬಂದ 14 ಶತಮಾನಗಳಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ, ಯಾವುದೇ ಕೂಡಿಕೆ ಕಲಿವಿಕೆಗಳಿಲ್ಲದೆ ಹಾದು ಬಂದಂತಹ ಇಸ್ಲಾಮಿ ಶರೀಅ, ಅದರಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಭೇದ ಭಾವಗಳನ್ನು ತಂದು ತಿದ್ದುಪಡಿಗಳನ್ನು ತಂದಂತಹ ಜನರ ಮಧ್ಯೆ ನಿಜವಾದ ಇಸ್ಲಾಮ್ ಎತ್ತಿ ಹಿಡಿಯುವಂತಹ ಪ್ರಯತ್ನದ ಫಲವಾಗಿ 25 ವರ್ಷ ಹಿಡಿದ ಉಸ್ತಾದ್ ಕುಚ್ಚಿಯಾಡಿ ಎನ್ನುವ ಜಾಗದಲ್ಲಿ, ಕಲ್ಲಿಕೋಟೆ ಜಿಲ್ಲೆಯ ಕುಚ್ಚಿಯಾಡಿ ಎನ್ನುವ ಜಾಗದಲ್ಲಿ ಸಿರಾಜುಲ್ಲಾ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸಾವಿರಾರು ಆಲಿಮ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಆ ಸಂಸ್ಥೆಯಲ್ಲಿ 13,000 ಮಕ್ಕಳು ಕಲಿಯುತ್ತಾ ಇದ್ದಾರೆ. 13,500 ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ಕೇವಲ ಅವರಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಮಾತ್ರವಲ್ಲ, ಆಂಗ್ಲ ಮಾಧ್ಯಮ ಶಾಲೆಗಳು, ಕಾಲೇಜುಗಳು, ಸೈನ್ಸ್ ಕಾಲೇಜುಗಳು, ಕಾಮರ್ಸ್ ಕಾಲೇಜುಗಳು, ಅದೇ ರೀತಿ ಮಹಿಳಾ ಕಾಲೇಜುಗಳು, ವೃತ್ತಿಪರ ಶಿಕ್ಷಣಗಳು, ಪ್ರೊಫೆಷನಲ್ ಎಜುಕೇಶನ್ ಎಲ್ಲವನ್ನು ಕೂಡ ಉಸ್ತಾದ್ ಕೊಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ ನೋಡಿ, ಉಸ್ತಾದ್ ಅಷ್ಟೊಂದು ಬೃಹತ್ತಾದ ಸಂಸ್ಥೆ ನಡೆಸುವಾಗ ಒಂದು ದಿನದಲ್ಲಿ ಅವರಿಗೆ 2.5 ಲಕ್ಷ ರೂಪಾಯಿ ಖರ್ಚಿದೆ. ಒಂದು ದಿನದಲ್ಲಿ ಸಿರಾಜುಲ್ ಹುದಾ ಎನ್ನುವ ಬೃಹತ್ತಾದ ಸಂಸ್ಥೆಯ ರಥ ಒಂದು ಇಂಚಿನಷ್ಟು ಮುಂದಕ್ಕೆ ಹೋಗಬೇಕಾದರೆ ಅದರ ಜನರಲ್ ಸೆಕ್ರೆಟರಿ ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಅವರ ಟೇಬಲ್ ನ ಮೇಲೆ ಒಂದು ದಿನ ಪ್ರತಿದಿನ 2.5 ಲಕ್ಷ ರೂಪಾಯಿ ಬೇಕು ಸಹೋದರರೇ, 2.5 ಲಕ್ಷ ರೂಪಾಯಿ. ಹಾಗೆ ಒಂದು ತಿಂಗಳಲ್ಲಿ ಸುಮಾರು 70 ಲಕ್ಷದಷ್ಟು ರೂಪಾಯಿ ಅವರಿಗೆ ಖರ್ಚಿದೆ. ಆ ಹಣವನ್ನು ಯಾರು ಕೊಡ್ತಾರೆ? ಯಾವುದೇ ಅದಾನಿ ಕಂಪನಿಗಳಿಂದ, ಅಂಬಾನಿಗಳಿಂದ, ಯಾವುದೇ ರೀತಿಯ ಬಿಸ್ನೆಸ್ ಕುಲಗಳಿಂದ, ಕಾರ್ಪೊರೇಟ್ ದೊರೆಗಳಿಂದ ಉಸ್ತಾದಿಗೆ ಹಣ ಬರುವುದಿಲ್ಲ.
ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ವಾಣಿಜ್ಯದ ಉದ್ದೇಶದಿಂದ ಈ ಸಂಸ್ಥೆ ನಡೆಸ್ತಾ ಇಲ್ಲ, ಬದಲಾಗಿ ನಿಮ್ಮಂತಹ ಜನಸಾಮಾನ್ಯರಿಂದ ಬೆವರನ್ನ ನೆತ್ತರನ್ನ ನೀರನ್ನಾಗಿ ಮಾಡಿ ದುಡಿದು ಸಂಗ್ರಹಿಸಿದಂತಹ ಕೆಲವೇ ಕೆಲವು ನಾಣ್ಯಗಳಿಂದ ಸಂಗ್ರಹಿಸಿದಂತಹ ಮೊತ್ತದಿಂದ ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದರು ಬೃಹತ್ತಾದ ಸಂಸ್ಥೆಯಿಂದ ಕಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ, 40 ವರ್ಷಗಳಿಂದ ಈಚೆ ನಮ್ಮ ನಾಡಿನಲ್ಲಿ ಅವರು ವಾದ ಹೇಳುತ್ತಾ ಜನರನ್ನ ಸರಿಯಾದ ಧಾರ್ಮಿಕವಾದ ಬೋಧನೆಗಳನ್ನು ಕಲಿಸುತ್ತಾ ಸುನ್ನತ್ ಜಮಾಅತ್ನ ಹಾದಿಯಲ್ಲಿ ಅವರನ್ನ ನೆಲೆಯೂರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಮಹಾನರಾದ ಉಸ್ತಾದರು ತನ್ನ ಸಂಸ್ಥೆಯ ಪ್ರಚಾರಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನೀವು ದೇಣಿಗೆ ಕೊಡಬೇಕು, ಸಂಭಾವನೆ ಕೊಡಬೇಕು. 1-2 ಲಕ್ಷ ರೂಪಾಯಿ ಖರ್ಚನ್ನ ಸರಿದೂಗಿಸಲಿಕ್ಕಾಗಿ ನಿಮ್ಮೆಲ್ಲರ ಬೆಂಬಲದ ಅಗತ್ಯವಿದೆ. ಇನ್ಶಾ ಅಲ್ಲಾ ಉಸ್ತಾದ ಆ ಬಗ್ಗೆ ನಿಮ್ಮಲ್ಲಿ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಕುಂದಾಪುರದಲ್ಲಿ ಯೂಸುಫ್ ಅಲಿ ಅಲ್ಲಾಹಿರವರ ಸನ್ನಿಧಿಯಿಂದ ಆರಂಭಗೊಂಡ ಯಾತ್ರೆ ಅನೇಕ ಕೇಂದ್ರಗಳನ್ನು ಹಾದು ಇಲ್ಲಿಗೆ ಬಂದಿದೆ. ಕೆಲವೇ ಗಂಟೆಗಳಲ್ಲಿ ಕಾಟಿಬಳ್ಳದಲ್ಲಿ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಲಿದೆ. ಇನ್ಶಾ ಅಲ್ಲಾ ಉಸ್ತಾದ್ ನಿಮ್ಮ ಮುಂದೆ ಇವತ್ತು ಭಾಷಣ ಮಾಡಲಿದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ಈ ಒಂದು ಸಂಸ್ಥೆಯ ಪ್ರಚಾರ ಕಾರ್ಯವನ್ನು ಏರ್ಪಡಿಸುವುದಕ್ಕಾಗಿ ದುಡಿಯುತ್ತಿರುವ ಅದರ ರಾಜ್ಯ ಕೋಶ ಕನ್ವೀನರ್ ಅಶ್ರಫ್ ಸಾಲಿ ಮಲ್ಲೂರು ಉಸ್ತಾದ್ ಅವರಿದ್ದಾರೆ. ಕರ್ನಾಟಕ ಮುಸ್ಲಿಂ ಜಮಾಅತ್ನ ನಾಯಕರಾದಂತಹ ಮೌಲಾನ ಅಬು ಸುಫಿಯಾನ್ ಮದನಿ ಉಸ್ತಾದರಿದ್ದಾರೆ. ಇದರ ಸಂಚಾಲಕ ಕೆಎಚ್ ಇಸ್ಮಾಯಿಲ್ ಸಾಹಿಬ್ ಅವರಿದ್ದಾರೆ. ಅದೇ ರೀತಿ ಅಶ್ಅರಿಯಾ ಮೊಹಮ್ಮದ್ ಅಲಿ ಸಖಾಫಿ ಮುಂತಾದ ಈ ಸಂಘಟನೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವುದರಲ್ಲಿ ಸಕ್ರಿಯವಾಗಿರುವ ನಾಯಕರು ಇಲ್ಲಿದ್ದಾರೆ. ಇನ್ಶಾ ಅಲ್ಲಾ ಅವರೆಲ್ಲರ ಪ್ರಯತ್ನದ ಫಲವಾಗಿ ಉಸ್ತಾದರು ನಿಮ್ಮ ನಾಡಿಗೆ ಬಂದು ನಿಮ್ಮನ್ನು ಅಡ್ರೆಸ್ ಮಾಡುವಂತಹ ಒಂದು ಸಂದರ್ಭ ಇವತ್ತು ಬಂದಿದೆ. ಕುತ್ಯಾಡಿ ಸಮ್ಮೇಳನ ಫೆಬ್ರವರಿ 3, 4, 5 ಗಳಲ್ಲಿ ನಡೆಯುವಾಗ ಎಲ್ಲರೂ ಕೂಡ ವಾಹನಗಳನ್ನು ಬುಕ್ ಮಾಡಿ ಶಿರಾಜುಲ್ ಹುದಾದ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಶೇಖುನ ಕಾಂದಬರ ಮುಸ್ತಾದ್ ಅವರ ಅವರು ಮುನ್ನಡೆಸಿದ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಯ ಮುಂದುವರಿದ ಭಾಗವಾಗಿ ಎಪಿ ಉಸ್ತಾದ್ ಅವರ 9,000ಕ್ಕಿಂತ ಅಧಿಕ ಸಖಾಫಿಗಳಾದ ಶಿಷ್ಯಂದಿರ ಪೈಕಿ ಅತ್ಯಂತ ಅಗ್ರೇಸರ ಸ್ಥಾನದಲ್ಲಿರುವ ಮೌಲಾನ ಪೇರಡ ಉಸ್ತಾದ್ ಅವರು ಆ ಒಂದು ಸಿರಾಜುಲ್ ಹುದಾ ಎನ್ನುವ ಸಮುಚ್ಚಯವನ್ನು ಕಟ್ಟಿ ಎಪಿ ಉಸ್ತಾದ್ ಅವರ ಶೈಕ್ಷಣಿಕ ಕ್ರಾಂತಿಯನ್ನ ಮುಂದುವರಿಸಿ ನಮಗೆಲ್ಲರಿಗೂ ಕೂಡ ಆಧ್ಯಾತ್ಮಿಕವಾದ ಆಶಾಕಿರಣವಾಗಿ ಇವತ್ತು ಮೂಡಿ ಬಂದಿದ್ದಾರೆ. ಅವರಿಗೆಲ್ಲ ರೀತಿಯ ಯಶಸ್ಸನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಇನ್ಶಾ ಅಲ್ಲಾ ಮುಂದೆ ನಮ್ಮ ಮುಂದೆ 1-2 ಭಾಷಣಗಳು ನಡೆದು ಪೇರಡ ಉಸ್ತಾದ್ ಅವರ ಮುಖ್ಯ ಭಾಷಣ ನಡೆಯಲಿಕ್ಕಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ವೇದಿಕೆಯನ್ನು ಬಿಟ್ಟುಕೊಡುತ್ತಾ ನಿಮ್ಮನ್ನು ಮತ್ತೊಮ್ಮೆ ಸಿರಾಜುಲ್ ಹುದಾ ಸಮ್ಮೇಳನಕ್ಕೆ ಆಹ್ವಾನ ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತ. ಪರಿಶುದ್ಧ ದೀನುಲ್ ಇಸ್ಲಾಮಿನ ಅಡಿಪಾಯವಾಗಿರುತ್ತದೆ ಶರೀಅತ್. ಶರೀಅತ್ನಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲ. ಪಾರಂಪರ್ಯ ಬಂದಂತಹ ಪವಿತ್ರ ದೀನುಲ್ ಇಸ್ಲಾಮಿನಲ್ಲಿ ನೈಜ ಹಾದಿಯಲ್ಲಿ ನಡೆಯೋಣ ಎಂದು ಹೇಳುತ್ತಾ ಈ ಮಹತ್ತರವಾದ ಶರೀಅತ್ ಕಾನ್ಫರೆನ್ಸ್ ಸಭೆಯನ್ನು ಉದ್ಘಾಟನೆ ಮಾಡಿದ ಖ್ಯಾತ ವಗ್ಮಿ ಮೌಲಾನಾ MSM ಝೈನಿ ಕಾಮಿಲ್ ಸಖಾಫಿ ಉಸ್ತಾದ್ರವರಿಗೆ ಅಂತರಾಳದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದಂತಹ ಪ್ರಭಾಷನ ಲೋಕದ ದಿಗ್ಗಜ ತನ್ನ ವಾಕ್ಚಾತುರ್ಯಗಳಿಂದ ಕೇರಳೀಯರನ್ನು ಕರ್ನಾಟಕದ ಜನಮಾಸವನ್ನು ನಿಬ್ಬೆರಗೊಳಿಸಿದ ಧೀಮಂತ ನಾಯಕ ನಮ್ಮೆಲ್ಲರ ಆತ್ಮೀಯ ನೇತಾರ ಶೈಹುನ ಪೇರೋಡು ಸಾದ್ರವರು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮೊಂದಿಗೆ ಮುಖ್ಯ ಪ್ರಭಾಷನವನ್ನು ಗೈಯಲಿಕ್ಕಿದ್ದಾರೆ ಬಹುಮಾನ್ಯರಾದ ಶೈಹುನ. ಈಗ ಉಸ್ತಾದ್ರವರ ಭಾಷಣಕ್ಕೆ ಮುಂಚಿತವಾಗಿ ಸಿರಾಜುಲ್ಲಾ ಸಿಲ್ವರ್ ಜುಬಿಲಿಯ ಸಹಾಯಾರ್ಥವಾಗಿ ಒಂದು ಕೂಪನ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಬೃಹತ್ತಾದ ಸಂಖ್ಯೆಯನ್ನು ಮೊತ್ತವನ್ನು ಸರಿದೂಗಿಸಲು ಎಲ್ಲರ ಸಹಕಾರ ಅಗತ್ಯವಿದೆ. ನಿಮ್ಮಲ್ಲಿ ನಮ್ಮ ಸ್ವಯಂ ಸೇವಕರು ಬಂದು ನಿಮ್ಮನ್ನು ಸಂಪರ್ಕಿಸುವಾಗ ಒಂದೊಂದು ಕೂಪನ್ಗೆ 100 ರೂಪಾಯಿ ಹಾಗೆ ಕೊಟ್ಟುಕೊಂಡು ಈ ಬೃಹತ್ತಾದ ಆಂದೋಲನದಲ್ಲಿ ಭಾಗಿಗಳಾಗಬೇಕು ಅಂತ ಹಾರೈಸುತ್ತಾ 2 ನಿಮಿಷಗಳ ಶುಭಾಶಯ ಭಾಷಣಕ್ಕಾಗಿ